ಹೊಸ ಮನೆ ನಾವು ಬಂದಾಗಿಂದ ಯಾರು ಇಲ್ಲ ರೀ, ನಮ್ಮ ಕಾರ್ಯಾಚರಣೆ ಬಂದಿವೆ ಅಂತ ಗೊತ್ತಾದ್ರು ಸಿಕ್ಕಾರ ಅಂತ ಹೇಳಿ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದಿವಿ ಸರ್. ಅಲ್ಲಾರು ಸಿಕ್ಕಿಲ್ಲ ಅಂದಾಗ ಇವೆಲ್ಲ ಯಾರ್ಯಾರು ಮನೆ ಬಂದಿದ್ದಾವೆ ಅವ್ರು ಬಂದು ಫೋಟೋಗ್ರಾಫ್ ಸಮೇತ ಅಲ್ಲಿಗೆ ಮಾಡೋದು ಕೇಸ್ ಮಾಡಲ್ಲ, ಕೇಸ್ ಮಾಡ್ಸಣ್ಣ. ಆಮೇಲೆ ಏನಕ್ಕೆ ತಂದಣ್ಣ ಅಂತ ಹೇಳಿ ಅಪ್ಪ ಯಾರು ತಾನೆ ಗ್ರಾಮಗಳು ಬರ್ತವೆ, ಎಷ್ಟು ಇಲ್ಲಿ ಏನು ಬಳಕೆ ಮಾಡ್ತಾರೆ ಜನ ಇವೆಲ್ಲದನ್ನು ಕಂಟ್ರೋಲ್ ಮಾಡ್ತಿದ್ದೇನೆ, ನಿರ್ದೇಶನ ಆಗಿದೆ ಮಾಡ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಿರೋದು. ಹಸರ ಹಸರ ಇಲ್ಲೇ ಚಪಾಟಿ ಸರ್. ಈಗ ಅವ್ರ ಹತ್ರ ನಾನೇ ಖುದ್ದಾಗಿ ಮಾತಾಡಿ ಸರ್. ನೀನು ಅಲ್ಲಿ ಶಿಕ್ಷಣ ಬರ್ಲಿ ಬರ್ಲಿ, ನಿಮ್ಮ ಎರಡ್ ಮೂರ್ ನಂಬರ್ ಇದ್ರೆ, ನಾಲ್ಕು ನಂಬರ್ ಇದ್ರೆ ಬೇರೆ ಊರ್ಗಳು ಇದ್ರೆ ಸಮಸ್ಯೆ ಇಲ್ಲ, ಅಲ್ಲಿ ಹೋಗಿ ಫ್ಯಾಕ್ಟ್ರಿ ಮಾಡಬಾರ್ದು ಅಂತ ಏನಿಲ್ಲ. ಇದು ನಿಮ್ಮ ಅಪ್ಪಾಜಿ ಹೆಸರಿಗೆ ಐತಾ? ಒಂದ್ ಎರಡ್ ಮೂರ್ ನಂಬರ್ ಬಿಟ್ಕೊ ಬರ್ಕೊ, ಇವ್ರವು ಎಲ್ಲ ಸೇರಿ ಎಷ್ಟು ಎಕ್ಸ್ಪೆಂಟ್ ಆಗ್ತದೆ ನೋಡಿ. ಆ ನಂಬರ್ಗಳಲ್ಲಿ ಪಾಣಿ ತೆಗೆದು ನಾಲ್ಕೈದು ಜನ ಸೇರಿದ್ರು ಸಾರ್ವಜನಿಕ ಗ್ರಾಮಕ್ಕೆ ಎತ್ತಿ ಹೇಳ್ತಾ ಇದ್ದೀವಿ, ಯಾರ್ಯಾರ ಮನೆ ಮುಂದೆ ಈ ತಪ್ಪುಗಳು ಈ ಥರ ಬೊಂಬುಗಳು ಹಾಕ್ಕೊಂಡು ಏನು ಮರಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ತಾ ಇದ್ದೀರಿ ಅದು ಚೇಂಜ್ ಆಗ್ತದೆ, ಮತ್ತೆ ಒಂದು ಬೇಲಿರಲ್ಲ ಅದು ಪ್ರಾಬ್ಲಮ್ ಮಾಡ್ಕೋಬೇಡಿ. ಟ್ಯಾಕ್ಟ್ರಿಗಳು ಖರೀದಿ ಮಾಡಿದ್ದು ಹೊಲಕ್ಕೆ ಹೊಲ ಮನೆ ಕೆಲಸಗಳಿಗೆ ಅಂತ ಟ್ಯಾಕ್ಟ್ರಿ ಮಾಡಿರ್ತೀರಿ, ಅದನ್ನೇನಾದರೂ ಮರಳಿಗೆ ಬಳಸಿದರೆ ಅದು ಸರ್ಕಾರಕ್ಕೆ ಮುಟುಗಲು ಹಾಕ್ಕೊಳ್ತದೆ, ಮುಟುಗಲಾಗುತ್ತೆ ಅದು ಜಾಬ್. ಇಷ್ಟೇ ಎರಡು ಮೂರು ಪಾಯಿಂಟ್ ಮಾತ್ರ ಹೇಳ್ತೀವಿ. ಇಲ್ಲಿ ಯಾರು ಬೇರೆಯವರೆಲ್ಲ ಇವ್ನು ಕರ್ಕೊಂಬಂದಾರೆ ಔಟ್ ಸೈಡ್ನರ್ ಅಂತ ಹೇಳಿದ್ರೆ ಅದು ಪತ್ತೆ ಹಚ್ತೀವಿ ಯಾರು ಅಂತ ನೋಡಿ, ಮತ್ತು ಅವ್ನು ಒಳಗೆ ಹೋದ್ನಂದ್ರೆ ಬರಲ್ಲ ಮತ್ತೆ ಹೊರಗೆ. ಯಾರ್ಯಾರ ಮನೆ ಮುಂದೆ ಇವಾಗಲೇ ಇದ್ದಾವೆ ತಪ್ಪುಗಳು ಹೇಳ್ಬಿಡ್ರಿ, ಮತ್ತೆ ಕೇಸ್ ಹಾಕೋದು. Yeah, it's going to happen.